guys, welcome back to the channel. After 4 months matte vlog shoot ಮಾಡ್ತಾ ಇದೀನಿ ಇವಾಗ. Actually ಈಗ ಟೈಮ್ ಆಗಿದೆ, just time ಇಲ್ಲ. Time 7:50. ಎಲ್ಲ ಹೋಗ್ತಾ ಇದೀನಿ ಏನು ಅಂತ ಹೋಗ್ತಾ ಹೇಳ್ತೀನಿ. ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ. ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಇವಾಗ ತಿಕ್ಕೊಂತಾ ಇದೀನಿ. ಚಾರ್ಜಿಂಗ್ ಕೇಬಲ್, ಲ್ಯಾಪ್ಟಾಪ್, GoPro ಮೌಂಟ್ ಎಲ್ಲ ನೋಡಬಹುದು. GoPro ಮೌಂಟ್ ಯಾವ್ದಿದೆ ಎಲ್ಲ ತೆಗಿತಾ ಇದೀನಿ. ಬ್ಯಾಗ್ ಪ್ಯಾಕ್ ಆಗಿದೆ. ಲ್ಯಾಪ್ಟಾಪ್ ಇಟ್ಕೊಬೇಕು, ಲ್ಯಾಪ್ಟಾಪ್ ಚಾರ್ಜರ್ ಇಟ್ಕೊಬೇಕು. And that's all. Let's go. Okay. I almost 8:40 ಆಗಿದೆ. ಇದು ಸಡನ್ ಪ್ಲ್ಯಾನು, ಒಂಥರ ಸಡನ್ ಪ್ಲ್ಯಾನ್, ಒಂಥರ ಸಡನ್ ಪ್ಲ್ಯಾನು ಹೇಳೋಕ್ಕಾಗಲ್ಲ. ಪ್ಲ್ಯಾನ್ ಮೊದಲಿಂದ ಇತ್ತು, ಬಟ್ ಯಾವಾಗ ಹೋಗೋದು ಅಂತ ಡಿಸೈಡ್ ಆಗಿರಲಿಲ್ಲ. ಸಡನ್ನಾಗಿ ಇವತ್ತು ಹೊರಟಿದ್ದೀನಿ. ಆಲ್ಮೋಸ್ಟ್ 1 ಮಂತಿಂದ ಟ್ರೈ ಮಾಡ್ತಾನೆ ಇದ್ದೆ ಹೋಗಬೇಕು ಅಂತ, ಬಟ್ ಅದು ಇದು ಪ್ರಾಬ್ಲಮ್ಸಿಂದ ಹೋಗೋಕ್ಕಾಗಿಲ್ಲ. ಇವತ್ತು ಡೇಟ್ 9, ಒಳ್ಳೆ ಕೇಳಿಸ್ತಿದ್ದೆ, ಬಟ್ ಲೈಟಾಗಿ ಇಳಿತು ಅಷ್ಟೇ. ಅದು ಓಕೆ. ಸ್ವಲ್ಪ ಗಾಡಿ ಎಳ್ದಾಡೋಕ್ಕಾಗ್ತಿಲ್ಲ, ಬ್ಯಾಗು ಸ್ವಲ್ಪ ಭಾರ ಇದೆ. ಬ್ಯಾಗ್ ತುಂಬಾ ಭಾರ ಇದೆ, ತುಂಬಾ ಓವರ್ ಪ್ಯಾಕ್ ಮಾಡಿದ್ದೀನಿ. ಇವಾಗ ಫ್ರೆಂಡ್ ಇದೆ ನನ್ನ ಹತ್ರ, SJ ಕ್ಯಾಮ್ ಇದೆ. ಬ್ಯಾಕಪ್ಗೋಸ್ಕರ ಒಂದು ಕ್ಯಾಮ್ರಾ ಬೇಕು, ಅದಕ್ಕೆ ಅದನ್ನು ಕ್ಯಾರಿ ಮಾಡೋಣ ಅಂತ ಹೇಳಿ ಹಾಕ್ಬಿಡ್ತೀನಿ. ಫಸ್ಟ್ ಹೋಗಿ ಫ್ರೆಂಡ್ ಹತ್ರ SJ6 ಲೆಜೆಂಡ್ ಇಸ್ಕೊತೀನಿ. ಆಮೇಲೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಏನು ಅಂತ ನಿಮಗೆ ಹೇಳ್ತೀನಿ. 3, 2, 1, 0 ಮಾತಾಡ್ತಿರೋ ಕ್ಯಾಮ್ರಲ್ಲೂ ಸ್ವಲ್ಪ ಅಂದರೆ ಕ್ಯಾಮ್ರಾ ಇನ್ಬಿಲ್ಟ್ ಮೈಕ್ರೋಫೋನ್ ಏನಿರುತ್ತೋ ಅದರಲ್ಲೂ ಸ್ವಲ್ಪ ರೆಕಾರ್ಡ್ ಆದರೆ ಚೆನ್ನಾಗಿರುತ್ತೆ. ಅದರಲ್ಲಿ ರೆಕಾರ್ಡ್ ಆಗಲೇಬೇಕು, ಇಲ್ಲಾಂದರೆ ಆಬ್ವಿಯಸ್ಲಿ ನಾನು ಎಡಿಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆ ಸಿಂಕ್ ಮಾಡಬೇಕಾಗುತ್ತೆ. ಇನ್ಬಿಲ್ಟ್ ಏನು ರೆಕಾರ್ಡ್ ಆಗಿರುತ್ತೋ ಅದಕ್ಕೆ, ಮತ್ತು ಈ ಮೈಕ್ರೋಫೋನ್ ಏನು ಯೂಸ್ ಮಾಡ್ತೀನಿ ಅದಕ್ಕೆ ಸಿಂಕ್ ಆಗಿದರೆ ಎಡಿಟಿಂಗ್ ಈಸಿ ಆಗುತ್ತೆ. ಸಾರಿ, ರೆಕಾರ್ಡ್ ಆಗಿದರೆ ಸಿಂಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಅರ್ಜೆಂಟಲ್ಲಿ ನಾನೇನು ಮಾತಾಡ್ತೀನಿ ನನಗೂ ಗೊತ್ತಿಲ್ಲ. 9ರಲ್ಲಿ ಇಲ್ಲಿಂದ ಒಂದು 5 ಇಂದ 10 ಮಿನಿಟ್ಸಲ್ಲಿ ನಮ್ಮ ಫ್ರೆಂಡ್ ಮನೆ ಹತ್ರ ಹೋಗಿ ರೀಚ್ ಆಗಿರ್ತೀನಿ. ಫುಲ್ ಟ್ಯಾಂಕ್ ಮಾಡಪ್ಪ. ಸರಿ, ಎಲ್ಲ ರೆಡಿ ಆಗಿದೆ. ಇನ್ನೊಂದು ಸ್ವಲ್ಪ ಒಂದು ರೌಂಡ್ ದಾರ ಕಟ್ತಾ ಇದೀವಿ ಸೇಫ್ಟಿಗೋಸ್ಕರ, ಯಾಕಂದರೆ ನಮ್ಮ ಹತ್ರ ಇದ್ದಿದ್ದೆ ಒಂದೇ ಬಂಜಿ ಕಾರ್ಡ್ ಇದ್ದಿದ್ದು. ಯಾ, ಇಟ್ಸ್ ಪರ್ಫೆಕ್ಟ್. ಅದೇ ಈ ಕಡೆ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿದೆ ಅಲ್ಲ. ಈ ಕಡೆನೇ ಸ್ವಲ್ಪ ಜಾಸ್ತಿ ಬಟ್ಟೆಗಳಿದೆ, ಅದಕ್ಕೆ ಈ ಕಡೆ ವೆಯ್ಟ್ ಜಾಸ್ತಿ ಆಗಿದೆ. ಅದು ಬಿಟ್ಟರೆ ಸ್ವಲ್ಪ ಟೈಟಾಗಿ ಕಟ್ಟಿದ್ದೀವಿ. ಲ್ಯಾಪ್ಟಾಪ್ ಒಂದು ಏನೂ ಆಗದಿದ್ರೆ ಸಾಕು. ಐ ಥಿಂಕ್ ಏನೂ ಆಗಲ್ಲ, ಯಾಕಂದರೆ ಹಿಂದೆ ಮುಂದೆ ಬಟ್ಟೆ ಇಕ್ಕಿ ಕಟ್ಟಿದ್ದೀವಿ. ಯಾ, ರೆಡಿ ಟು ಗೋ. ಈಗ ಟೈಮ್ 1:30 ಆಗಿದೆ. ಈಗ ಹೊಡ್ತಾ ಇದ್ದೀವಿ, ನೋಡೋಣ ಎಷ್ಟೊತ್ತಾಗುತ್ತೋ. ನೋಡೋಣ, ಇನ್ನೊಂದು ಚಪ್ಪಲಿಗೆ ಇಷ್ಟೊಂದೆಲ್ಲ ಸುತ್ತದೀನಿ. ನೀ ಹೆಲ್ಮೆಟ್ ತಗೋ, ನಿನ್ನ ಮೊಬೈಲಲ್ಲಿ ಮ್ಯಾಪ್ ಹಾಕು. ಹೋಯ್ತು ಅಲ್ಲ ಇಕ್ಕದು, ಮೊಬೈಲ್ ಡಿಸ್ಪ್ಲೇ ಹೋಯ್ತಲ್ಲ. ಓ, ವರ್ಕಿಂಗ್ ಎಲ್ಲ ಆಗುತ್ತೆ. ಎಷ್ಟು ಹೊಡೆದಿದೆ ನೋಡ್ಕೊಡಿಲಿ, ಅಲ್ಲೇ ಇದೆ. ಸ್ಕ್ರೀನ್ ಗಾರ್ಡ್ ಇಲ್ವಾ? ಸ್ಕ್ರೀನ್ ಗಾರ್ಡ್ ಐತಲ್ಲ, ಡಿಸ್ಪ್ಲೇನೆ ಹೋಗಿರೋದು ಬಿಡು. ಡಿಸ್ಪ್ಲೇ ಅಲ್ಲ, ಡಿಸ್ಪ್ಲೇನೆ ನೋಡು. ಡಿಸ್ಪ್ಲೇ ಇಲ್ಲಿಗೆ ಬಿದ್ದಿದೆ, ಕರೆಕ್ಟಾಗಿ ಡಿಸ್ಪ್ಲೇ ಗೇಟ್ ಬಿದ್ದಿದೆ. ಛೇ, ಇದು ಕೊಟ್ಟೆ ನೋಡು, ನನ್ನ ತಪ್ಪು. ನಮಗೇನು ಗೊತ್ತಿತ್ತೆ ಐತದೆ ಅಂತ. ಓಕೆ, ಈ ಥರ ಎಲ್ಲ ಆಗುತ್ತೆ, ನಡಿ. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಇಸ್ ಲೈಫ್ ಬ್ರೋ. ಡೈರೆಕ್ಟ್ ಚಿಕ್ಕಮಂಗ್ಳೂರ್ಗೆ ಹಾಕಿ ನೋಡು, ನೆಲಮಂಗ್ಲದ ಮೇಲೆ ತೋರಿಸುತ್ತಾ ಏನೋ ಅಂತ. ಯಾ, ಆ್ಯಕ್ಚುಲಿ ಇವಾಗ ಚಿಕ್ಕಮಂಗ್ಳೂರು ಹೋಗ್ತಾ ಇದ್ದೀವಿ. 254 ಕಿಲೋಮೀಟರ್ಸ್ ಇದೆ. ಇದರಲ್ಲಿ 6:30 ಹೋಗ್ತೀವಿ ಅಂತ ತೋರಿಸ್ತಿದೆ. ನನಗನ್ಸ್ದಾಗ ಇನ್ನೂ ಸ್ವಲ್ಪ ಲೇಟಾಗಿ ಹೋಗ್ತೀವಿ ನಾವು. ಆ್ಯಕ್ಚುಲಿ ಇದೊಂಥರ ಪ್ಲ್ಯಾನ್ಡ್ ಅನ್ಪ್ಲ್ಯಾನ್ ಟ್ರಿಪ್ ಇದು. ಯಾ, 350 ಕಿಲೋಮೀಟರ್ಸ್ ಓಡಿಸಿದ್ದೆ ಸರ್ವಿಸ್ ಆದಾಗಿಂದ. ಓಂ ನಮಃ ಶಿವಾಯ. Southwest from Bali, we turn to ಯಾಕೋ ಬಡ್ಕೊಂತಾಳೆ ಗೂಗಲ್ಲು. ಮೊಬೈಲ್ ಮ್ಯಾಪ್ ಕೂಡ ಇವಾಗ ಹಾಕ್ಸಿದ್ದು. ಜೆ ಸಿ ರೋಡ್ಗೆ ಹೋಗ್ಬೇಕಾಯಿತ್ತು, ಆದರೆ ಜೆ ಸಿ ರೋಡಲ್ಲಿ ಈ ಮೊಬೈಲ್ ಮೌಂಟು ಮತ್ತು ಫಾಗ್ ಲೈಟ್ ಆದರೆ ಹಾಕ್ಸೋಣ ಅಂತ ಅಂದ್ಕೊಂಡೆ. ಬಟ್ ಜೆ ಸಿ ರೋಡೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. 8:30 9 ಗಂಟೆಗೆಲ್ಲ ಜೆ ಸಿ ರೋಡ್ ಕ್ಲೋಸ್ ಅನ್ಸುತ್ತೆ ಇವಾಗ, ಆ ಕೆಲಸ ಆಗಿಲ್ಲ. ಆ್ಯಕ್ಚುಲಿ ಹಿಂದೆ ಬ್ಯಾಗ್ ಲೆಫ್ಟ್ ಸೈಡ್ ವಾಲ್ತಿದೆ, ಈ ಕಡೆ ವೆಯ್ಟ್ ಜಾಸ್ತಿ ಇರೋದ್ರಿಂದ ಇಲ್ಲ. ಅದೇ ಇದೊಂದು ಸ್ವಲ್ಪ ಇರ್ಬೋದು. ನಾಳೆಯಿಂದ ಫುಲ್ಲು ನೀಟಾಗಿ ಅರೇಂಜ್ ಮಾಡೋಣ. ಹಿಂಗೇನಾ ಸಲ ಆಯ್ತಾ? ಕರೆಕ್ಟಾಗಿ 115 ಕಿಲೋಮೀಟರ್ಸ್ ಆಗಿದೆ. ಇದು ಸೆಕೆಂಡ್ ಟೋಲು. ಟೀ ಕುಡಿಯೋ ನಿಲ್ಸಿದ್ದೀವಿ, ಒಂದು ಟೀ ಕುಡ್ಕೊಂಡು ಮತ್ತೆ ಹೊರಡೋಣ. ಹಾಸನ್ಗೆ ಎಷ್ಟು ಕಿಲೋಮೀಟರ್ ಇರಬೇಕು ಇನ್ನು? 95. ಹಾಸನ್ 90 ಇಲ್ಲ 95 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಹಿಂಗೆ ಬೇಗ ರೀಚ್ ಆಗ್ಬೋದು. ಟೈಮ್ ಎಷ್ಟಾಗಿದೆಯಾ? ಓ, ಟೈಮ್ ಆಲ್ಮೋಸ್ಟ್ 4 ಗಂಟೆ ಆಗ್ತಿದೆ. ನೋಡೋಣ ಎಷ್ಟೊಂದು ರೀಚ್ ಆಗ್ತೀವಿ. On that beat going crazy. ಎಷ್ಟಾಯಿತು? ಏನೂ ಬಿಟ್ಟಿಲ್ಲ ಅಲ್ಲ? 25 ಮಿನಿಟ್ಸ್ ಬ್ರೇಕ್ ತೊಗೊಂಡಿದ್ದೀವಿ. ರೂಮ್ಸ್ ಚೆಕ್ ಮಾಡ್ತಿದ್ವಿ ಇಲ್ಲಿ ಕುತ್ಕೊಂಡು. ರೂಮ್ಸ್ ಯಾವುದು ಸಿಕ್ಕಿಲ್ಲ. ಅಣ್ಣ 2 ಕಾಫಿ ಕುಡಿ. ಹಾಂ, ಬ್ಯಾಕ್ ಪೇನ್ ಬಂದ್ಬಿಡ್ತು. ಗಿನ್ನ ಓಡಿಸಿ. ನಿನ್ಗೆ ಹೆಂಗಿತ್ತು ಹಿಂದೆ ಪಿಲಿಯನ್? ಹಿಂದೆ ಕೂತ್ಕೊಂಡು ಜಾಗ ಸೀಟ್ ಬರೋ ಚಿಕ್ಕದಾಗ ಆಗ್ಬಿಡೈತಿ ನೋಡಿ. ಕಷ್ಟ ನೋವು, ಬೆನ್ನೋವು. ಬ್ಯಾಗು ನೆಕ್ಸ್ಟ್ ಟೈಮ್ ಏನು ಮಾಡಬೇಕು? ಲ್ಯಾಪ್ಟಾಪ್ ಬ್ಯಾಗ್ ಸಪ್ರೇಟ್ ಮಾಡ್ಬಿಡೋಣ. ಅವರು ಮಜಾ ಇತ್ತಲ್ಲ, ಅದಕ್ಕೆ ತಾನೇ ಬರೋದು. ಇವಾಗ ಕಾಫಿ ಕುಡಿದ್ಮೇಲೆ ಒಂದು ಸ್ವಲ್ಪ ಬೆಟರ್ ಅನಿಸುತ್ತೆ. ಏನೋ ಫುಲ್ ನರ ಆ್ಯಕ್ಟಿವೇಟ್ ಆದಂಗೆ ಆಗುತ್ತೆ. ಅದೆಲ್ಲ ಹೇಳ್ಬೇಕಾಯ್ತು, ನರ ಆ್ಯಕ್ಟಿವೇಟ್. ಎಲ್ಲೆಲ್ಲಿಂದಲೂ ಕಲ್ತ್ಕೊಂಬತ್ತೀವಿ ಅವೆಲ್ಲ. ಅದೇ ಟೈಮ್ 6:27 ಆಗಿದೆ. ಇನ್ನು ಐ ಥಿಂಕ್ 50 or 70 ಕಿಲೋಮೀಟರ್ಸ್ ಇರ್ಬೇಕು ಚಿಕ್ಕಮಗಳೂರಿಗೆ. ನೋಡೋಣ ಎಷ್ಟೊತ್ತಾಗುತ್ತೆ. ಹೆಲ್ಮೆಟ್ ತಗೋ. ನೆಕ್ಸ್ಟ್ ಸ್ಟಾಪ್ ಚಿಕ್ಕಮಗಳೂರೇ. ಇದೆಲ್ಲೂ ಸ್ಟಾಪ್ ಕೊಡಲ್ಲ. ಅಮೌಂಟ್ ಪೇ ಮಾಡ್ದ? ಬ್ಯೂಟಿಫುಲ್. ಅಲ್ಲೊಂದು ಲೇಕ್ ಏನೋ ಇದೆ, ಲೈಟಾಗಿ ಡ್ರಿಸಲ್ ಬರ್ತೈತೆ. ವಾ, ವೆದರ್ ಅಂತೂ ನೆಕ್ಸ್ಟ್ ಲೆವೆಲ್. ಇನ್ನೊಂದು 5-10 ಕಿಲೋಮೀಟರ್ಸ್ ಇರ್ಬೋದು ಚಿಕ್ಕಮಗಳೂರಿಗೆ. ಕರ್ನಾಟಕದ ಕಾಫಿ ಲ್ಯಾಂಡ್. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಜಸ್ಟಿಸ್ ಮಾಡ್ತಿದ್ಯೋ ಇನ್ನು ಗೋಪ್ರೋ, ಬಟ್ ಸೂಪರ್ ಆಗಿದೆ. ಆಲ್ಮೋಸ್ಟ್ 1 ಅವರ್ ಆಯ್ತು. ಬಂದ ತಕ್ಷಣ ಫೈಲ್ ಟ್ರಾನ್ಸ್ಫರ್ ಮಾಡಕ್ ಕೂತ್ಕೊಂಡೆ. 2 ಮೆಮೊರಿ ಕಾರ್ಡ್ ಇದೆ. 2 ಮೆಮೊರಿ ಕಾರ್ಡ್ ಫೈಲ್ ಟ್ರಾನ್ಸ್ಫರ್ ಮಾಡ್ತಾ ಇದೀನಿ. 1 ಮೆಮೊರಿ ಕಾರ್ಡ್ ಆಯ್ತು, ಇನ್ನೊಂದು ಮೆಮೊರಿ ಕಾರ್ಡ್ ಈಗ ಫೈಲ್ ಟ್ರಾನ್ಸ್ಫರ್ ಮಾಡ್ತೇನೆ. ಈಗ ಇಲ್ಲಿಂದ ಒಂದು ಸ್ವಲ್ಪ ಪ್ಲೇಸಸ್ ಇದೆ. ಹೋಟೆಲ್ ಕೂಡ ತುಂಬಾ ಚೆನ್ನಾಗಿದೆ, ರೀಸನಬಲ್ ಪ್ರೈಸ್. ಅವ್ರು ಒಂದಷ್ಟು ಪ್ಲೇಸಸ್ ಹೇಳಿದ್ರು, ಚೆನ್ನಾಗಿರೋ ಪ್ಲೇಸಸ್ಗಳು. 11 ಗಂಟೆ ಆಗ್ತಾ ಬಂತು. 10:45 ಆಗಿದೆ ಟೈಮು. 11 ಗಂಟೆ ಅಷ್ಟಲ್ಲಿ ಹೊರಡಬೇಕು ಅಂದ್ಕೊಂಡಿದ್ದೆ. ಓಕೆ, ಇವಾಗ ಟೈಮ್ ಆಗಿದೆ. ಬೇಗ ಈ ಫೈಲ್ ಟ್ರಾನ್ಸ್ಫರ್ ಆಗಿಬಿಡ್ತೀನಿ. ಇವಾಗ ಒಂದು ಬಂದ ತಕ್ಷಣ ತಂದು ಕೊಡ್ತೀನಿ. ಜಾಸ್ತಿ ಆಗಿದೆ ಅಂದರೆ ನೋಡಿ ರೋಡೇ ಕಾಣಿಸಲ್ಲ ಹೈವೇ ಹಾಕಿದ್ರೆ ಅಂತೂ